नागरिक सरबराज सचिव के गोपालय्यनवरिगे वेदिक मेले एल्ला गण्यरिगे नम्म माध्यम मित्ररिगे मुंदे गुलाबी वर्णद वस्त्र धरिसि नम्म मंड्य जिले हेम्मेयागिरुवंत प्रतियोब्ब आशा कार्यकर्तरिगू ನನ್ನ ಪೂರ್ವಕ ನಮಸ್ಕಾರ. ಇವತ್ತು ನಿಮ್ಮ ಪ್ರೀತಿಯ ರೆಬಲ್ ಸ್ಟಾರ್ ನಿಮ್ಮ ಅಂಬರೀಶ್ ಅವರ ಜನ್ಮದಿನದ ಒಂದು ಸಂಭ್ರಮಾಚರಣೆ. ಅಂಬರೀಶ್ ಅವರು ಇದ್ದಂತ ಸಮಯದಲ್ಲಿ ಅವರ ಹುಟ್ಟುಹಬ್ಬ ಆದ್ರೆ ನಮ್ಮ ಕುಟುಂಬದ ಆಚರಣೆ ಸಂಭ್ರಮ ಅಂತ ಆಗ್ತಿರಲಿಲ್ಲ. ಅದು ನಮ್ಮ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಹಬ್ಬ ಇರುವಂತದ್ದೇ ಅದು. ನಮ್ಮ ಮನೆ ಮುಂದೆ ಸಾವಿರಾರು ಜನ ಲಕ್ಷಾಂತರ ಜನ ಅಭಿಮಾನಿಗಳು ಬರ್ತಾ ಇದ್ರು. ಹೂವು ಹಾರ ನೂರಾರು ಕೇಕುಗಳು ಅವರ ಪ್ರೀತಿಯನ್ನ ಯಾವ್ಯಾವ ರೀತಿ ಅವರು ವ್ಯಕ್ತಪಡಿಸ್ತಿದ್ರು ಅಂದ್ರೆ ಅದನ್ನ ಮಾತುಗಳಲ್ಲಿ ಹೇಳಕ್ಕಾಗಲ್ಲ. ಅದರ ಋಣ ಎಂದೆಂದಿಗೂ ನಮ್ಮಲ್ಲಿ ನಮ್ಮ ಕುಟುಂಬದವರಲ್ಲಿ ಇದ್ದೇ ಇರುತ್ತೆ. ಆದರೆ ಒಬ್ಬ ಮನುಷ್ಯ ಇರುವಾಗ ಅದು ಒಬ್ಬರ ಜನನಾಯಕರು ಚಲನಚಿತ್ರ ನಾಯಕರು ರಾಜಕೀಯ ನಾಯಕರು ಇರುವಂತ ಕಾಲದಲ್ಲಿ ಬೇಕಾದಷ್ಟು ಜನ ಅಭಿಮಾನಿಗಳಿರ್ತಾರೆ, ಫಾಲೋವರ್ಸ್ ಇರ್ತಾರೆ, ಅವರು ಇಷ್ಟಪಟ್ಟು ಪ್ರೀತಿ ತೋರಿಸುವಂತ ಅವರು ಬೇಕಾದಷ್ಟು ಜನ ಇರ್ತಾರೆ. ಅವರು ಹೋದ ನಂತರವೂ ಅದೇ ರೀತಿಯ ಪ್ರೀತಿ ಅದೇ ರೀತಿಯ ವಿಶ್ವಾಸ ಉಳಿಸ್ಕೊಂಡಿದ್ದಾರೆ. ನಿಜಕ್ಕೂ ಅದು ಅಂಬರೀಶ್ ಅವರು ಅವರ ಜೀವನದಲ್ಲಿ ಯಾವ ರೀತಿ ನಡ್ಕೊಂಡ್ರು, ಯಾವ ರೀತಿ ಆ ಜೀವನವನ್ನು ಅವರು ಸಾಧಿಸಿದ್ರು ಅನ್ನೋದನ್ನ ತೋರಿಸುತ್ತೆ. ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ, ಆದ್ರೆ ಇದರ ನಡುವೆ ಜೀವನ ಇದೆಯಲ್ಲ, ಯಾವ ರೀತಿ ನಾವು ಆ ಜೀವನವನ್ನ ಆ ಜೀವನದಲ್ಲಿ ನಾವು ನಡ್ಕೊಂಡಿರ್ತೀವಿ ಅನ್ನೋದ್ರ ಮೇಲೆ ಇಂಥ ಒಂದು ನಾಯಕರು ಅಂದ್ರೆ ಇದ್ದಾಗ ಮಾತ್ರ ಅಲ್ಲ ಹೋದ್ಮೇಲೂ ಜನರ ಪ್ರೀತಿಯನ್ನ ಕಳಿಸಿ ಉಳಿಸ್ಕೊಂಡಿರುವಂತ ನಾಯಕರು ಹುಟ್ಟು. ಅಂಬರೀಶ್ ಅವರನ್ನ ಎಲ್ಲರೂ ಕಲಿಯುಗ ಕರ್ಣ ಆಗ್ತಾ ಇತ್ತು, ದಾನಕರ್ಣ ಅಂತಿದ್ರು. ಅಂದ್ರೆ ಅವರು ಇದನ್ನೆಲ್ಲ ಯಾರಿಗೂ ಮೆಚ್ಚಬೇಕು ಅಂತ ಮಾಡಿರೋ ಕೆಲಸ ಅಲ್ಲ, ಅವರಿಗೆ ಎಲ್ಲರನ್ನೂ ಪ್ರೀತಿಸೋ ಒಂದು ಸ್ವಭಾವ ಇತ್ತು, ಅದೇ ಅವರು ವ್ಯಕ್ತಿತ್ವವಾಗಿತ್ತು. ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಅವರ ಪ್ರೀತಿಯನ್ನ ಇನ್ನೂ ನೆನಪಿಸಿಕೊಂಡು ನಮ್ಮ ಮಂಡ್ಯ ಜಿಲ್ಲೆಗೆ ನಮ್ಮ ಆಶಾ ಕಾರ್ಯಕರ್ತರಿಗೆ ಒಂದು ಸಹಾಯ ಹಸ್ತವನ್ನು ನೀಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದಿರುವಂತ ನಮ್ಮ ಸನ್ಮಾನ್ಯ ಸಚಿವರು ಕೆ ಗೋಪಾಲಯ್ಯನವರಿಗೆ ನಿಜಕ್ಕೂ ನಾನು ನನ್ನ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸಲು ಇಷ್ಟಪಡ್ತೀನಿ.